ನಮಸ್ಕಾರ. ಹಾಗಿಲ್ಲ, ಇದುವರೆಗೆ ಇದೆಲ್ಲ ಏನ್ ನೋಡಿದ್ರೆ ಇದೆಲ್ಲ ಗೋಕಾಕ್ ತಾಲೂಕಿನಲ್ಲಿ ನೆರೆ ಸಂತ್ರಸ್ತರಾಗಿರುವಂತಹ ಜನರಿಗೆ ಹಂಚೋದಕ್ಕಾಗಿ ಬೆಂಗಳೂರಿನಿಂದ ಆ ಬೆಂಗಳೂರಿನ ಜನತೆ ಗೋಕಾಕ್ ಜನರಿಗಾಗಿ ಕೊಟ್ಟಿರುವಂತಹ ಮಟೀರಿಯಲ್ ಇದೆಲ್ಲ ತಾವು ನೋಡಿದ್ರೆ ಇಷ್ಟು ಶಿಸ್ತುಬದ್ಧವಾಗಿ ನಾವು ಹಂಚಿಕೊಂಡಿದ್ದೇವೆ. ಇದನ್ನ ಈ ವಿಡಿಯೋನ ಪಬ್ಲಿಕ್ ಟಿವಿಯ ಮಾಲೀಕರಾಗಿರುವಂತಹ ರಂಗನಾಥ್ ಸರ್ ಅವರು ನೋಡ್ತಿದ್ರೆ ಅವರ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತೋರಿಸ್ರಿ, ಇದು ಇದೊಂದು ಕಿಟ್ ಮಾಡಿದೆ ನಾವು. ಇದೊಂದು ಕಿಟ್ಟು, ಇದರಲ್ಲಿ ಒಂದು ಉಚಿತ ತೋರಿಸ್ಬೋದಾ ಏನೇನಿದೆ ಅಂತ, ಫ್ಯಾಮಿಲಿಗೆ ಏನ್ ಬೇಕಾಗುತ್ತೆ ಎಲ್ಲ ಇದೆ ಅಂತ. ನಾವು ಕಿಟ್ ಗಳನ್ನು ಮಾಡಿದ್ದೀವಿ ಅಂತ ಹೇಳಿದ್ವಿ. ಒಂದೊಂದು ಕಿಟ್ ನಲ್ಲಿ ಏನೇನಿದೆ ಅಂತ ನಾನು ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಚಾಪೆ ಇದೆ, ಇದು ಹೆಣ್ಮಕ್ಳ ಲಂಗ ಇದೆ, ಹೊದಿಕೆ ಇದೆ, ಹಾಲಿನ ಪ್ಯಾಕೆಟ್, ಹೆಣ್ಮಕ್ಳ ಚುಡಿ ಇದೆ, ಇದು ಸಾರಿ ಇದೆ, ಇದು ಟವೆಲ್ ಇದೆ, ಅದ್ರ ಜೊತೆಗೆ ಬೆಡ್ಶೀಟ್, ಅವಲಕ್ಕಿ, ಟವೆಲ್, ಎಣ್ಣೆ, ಇದು ಹೆಣ್ಮಕ್ಳಿಗಾಗಿ ವಿಸ್ಪರ್ ಇದೆ, ರಸ್ತು, ಸಾಕಷ್ಟು ಬಿಸ್ಕೆಟ್ ಗಳನ್ನ ನಾವು ಹಾಕಿದೀವಿ. ಇದು ನೋಡಿ, ಬಿಸ್ಕೆಟ್ ಗಳೆಲ್ಲ ಹಾಕಿದೀವಿ. ಜೊತೆಗೆ ಚಪ್ಪಲಿ ಇದೆ, ಮತ್ತೆ ಇದು ಪೇಸ್ಟ್ ಮತ್ತು ಬ್ರಷ್, ಇದಿಷ್ಟು ಪಾತ್ರೆ ಇದೆ, ಪ್ಲಸ್ ಇದು ರಾಗಿ ಹಿಟ್ಟು, ಬೆಲ್ಲ, ಇದು ಎಣ್ಣೆ, ಜೊತೆಗೆ ಅಕ್ಕಿ, ಅಕ್ಕಿ, ಮಸ್ಕಿಟೋ ಕಾಯಿಲ್, ನೀರಿನ ಬಾಟ್ಲು, ಇದು ರಸ್ಕು. ಈ ರಸ್ಕು ಮತ್ತು ಬಿಸ್ಕಿಟ್ ಅನ್ನು ಸಾಕಷ್ಟು ಪ್ರಮಾಣದಲ್ಲಿ ಹಾಕಿದ್ದೇವೆ, ಯಾಕಂದ್ರೆ ಬಹಳಷ್ಟು ಬಂದಿದೆ, ಹಾಗಿರೋದ್ರಿಂದ ಬಹಳಷ್ಟು ಪ್ರಮಾಣದಲ್ಲಿ ಇದನ್ನು ಹಾಕಿದ್ದೀವಿ. ನೋಡಿ, ಇದು ತುಂಬಾ ಎಷ್ಟು ಬೇಕೋ ಅಷ್ಟು ಬಿಸ್ಕಿಟ್ ಗಳೆಲ್ಲ ಇದರಲ್ಲಿ ಹಾಕಿದೀವಿ. ಇದು ಮೆಂಥೋಲ್ ಮೆಂಥೋ ಪ್ಲಸ್ ಇದೆ, ಮತ್ತೆ ಶಾಂಪು ಇದೆ, ಬಿಸ್ಕಿಟ್, ಬ್ರಷ್, ಮತ್ತೆ ಇದು ಗೋಧಿ ಹಿಟ್ಟು, ಇದು ಕೋಲ್ಗೇಟ್ ಪೌಡರ್ ಇದೆ, ಸೋಪು, ಇದು ಟೀ ಕುಡಿಯೋದಕ್ಕೆ, ಇದು ಹುಣಸೆ ಇದೆ, ಇದೇನೋ ಕ್ಲಾಸಿಫೈಡ್ ಯಾವುದೋ ಒಂದು ರೆಡಿ ಫುಡ್ ಇದೆ, ಅದ್ರ ಜೊತೆಗೆ ಬಿಸ್ಕಿಟ್ಸ್, ಸೋಪು, ಇದು ಮ್ಯಾಚ್ ಬಾಕ್ಸ್, ಇಷ್ಟೆಲ್ಲ ಒಳಗೊಂಡಿರೋ ಒಂದು ಪ್ಯಾಕ್ ಅನ್ನ ನಾವೊಂದು ಮನೆಗೆ ಕೊಟ್ರೆ ಬಹುತೇಕ ಅವರು ಒಂದು 8 ದಿನ ಇನ್ಯಾರ ಕೈಗೂ ಆಸೆ ಮಾಡ್ಬೇಕಾದಿಲ್ಲ, ಅವ್ರು ಸೆಟ್ಲ್ ಆಗೋರಿಗೆ ಏನ್ ಬೇಕೋ ಅದೆಲ್ಲ ಮಟನ್ ಅನ್ನ ಒಂದು ಪ್ಯಾಕ್ ಅನ್ನ ಹಾಕಿದ್ದೀನಿ. ರಂಗನಾಥರಿಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ, ಯಾಕಂತಂದ್ರೆ ನಮ್ಮನ್ನ ನಂಬಿ, ಗೋಕಾಕ್ ತಾಲೂಕು ಉಪ್ಪಿನಿರ್ದ ಚಾಯಗ್ರಾಫರ್ ಸಂಘದ ಸದಸ್ಯರನ್ನ ನಂಬಿ ನೀವೇನು ಅಲ್ಲಿಂದ ಒಂದು ಟ್ರಕ್ ಮಟೀರಿಯಲ್ ನಮ್ಗೆ ಕೊಟ್ಟಿದ್ದೀರೋ, ತಮಗೆ ಈಗೆಲ್ಲ ಏನು ತೋರಿಸಿದ್ವು ಇದೆಲ್ಲ ಈ ಥರದ ಪ್ಯಾಕ್ಗಳನ್ನು ಮಾಡಿದ್ದೀವಿ. ನಿನ್ನೆ ನಿಮ್ಮ ವರದಿಗಾರರ ಸಮ್ಮುಖದಲ್ಲಿ ನೆಲ್ಲಾನಟ್ಟು ಎಂಬ ಗ್ರಾಮದಲ್ಲಿ 200 ಕಿಟ್ಗಳನ್ನು ಕೊಟ್ಟಿದ್ದೀವಿ. ಇವತ್ತು ಗೋಕಾಕ್ನ ಕಿಲ್ಲಾ ಭಾಗದಲ್ಲಿ 150 ಕಿಟ್ಗಳನ್ನು ಕೊಟ್ಟಿದ್ದೀವಿ. ನಮ್ಮ ಹತ್ರ ಒಂದು 50 ಈಗಾಗಲೇ ರೆಡಿ ಇದೆ. ಇನ್ನು ಬೆಳಗ್ಗೆ ಮತ್ತೆ ಇಷ್ಟೆಲ್ಲ ಜನ ನಾವು ಬಂದು ಇನ್ನೊಂದು 300 ಕಿಟ್ಗಳಾಗ್ತದೆ. ನಮ್ಮ ಹತ್ರ ಉಳಿದಿರೋ ಮಟೀರಿಯಲ್ ಸೇರಿಸಿದ್ರೆ ಒಂದು 300 ಕಿಟ್ ಆಗ್ತದೆ. ಆ 300 ಕಿಟ್ ಅನ್ನ ಈಗ ನಾವು ಹಂಚಕ್ ಹೋಗ್ತಾ ಇಲ್ಲ, ಯಾಕಂತಂದ್ರೆ ಗೋಕಾಕ್ ತಾಲೂಕಾ ದಂಡಾಧಿಕಾರಿಗಳು ಒಂದು ನಿರ್ದೇಶನ ಮಾಡಿದ್ರು, ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಎಲ್ರೂ ಒಂದೇ ಸಾರಿಗೆ ಇರ್ತೋಣ, ಎಲ್ರೂ ಪ್ಯಾಕ್ ಮಾಡಲಿ, ಎಲ್ಲಾ ಸಂಘ ಸಂಸ್ಥರು ಪ್ಯಾಕ್ ಮಾಡಲಿ, ಅಥವಾ ನಮ್ಮ ಹತ್ರ ಇದೆ ಎಲ್ಲಾ ಸೇರಿಸಿ ಒಂದೇ ಸಾರಿ ನಾವು ಲಿಸ್ಟ್ ಕೊಡ್ತೀವಿ, ಯಾರು ಹುಟ್ಟಿದೀವೋ ಯಾವ ಹುಟ್ಟಿಲ್ಲ ಅದರ ಒಂದು ವರದಿ ನಾವು ಕೊಡ್ತೀವಿ. ಅದರ ಪ್ರಕಾರ ಎಲ್ರೂ ಸೇರಿನೇ ಎಲ್ಲಾ ಸಂಘ ಸಂಸ್ಥೆ ಸೇರಿನೇ ಒಂದ್ ಕಡೆ ಹೋಗಿ ಹಂಚೋಣ ಅಂತ ಒಂದು ನಿರ್ದೇಶನ ಕೊಟ್ಟಿರೋದ್ರಿಂದ ನಾಳೆಯಿಂದ ನಾವು ಇದನ್ನ ಹಂಚಕ್ ಹೋಗ್ತಾ ಇಲ್ಲ, ರೆಡಿ ಮಾಡಿ ಇಡ್ತಾ ಇದೀವಿ, ಆದ್ರೆ ಹಂಚಕ್ ಹೋಗ್ತಾ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಏನ್ ಕೊಟ್ಟಿದ್ದರು ದಾನಿಗಳು, ಆ ದಾನಿಗಳಿಗೆ ಗೋಕಾಕ್ ತಾಲೂಕು ವೃತ್ತಿನಿರ್ತ ಚಾಯಾಗ್ರಾಫರ್ ಸಂಘ ಒಂದು ಅಭಿನಂದನೆ ಸಲ್ಲಿಸ್ತದೆ. ಅದ್ರ ಜೊತೆಗೆ ಇದನ್ನು ಬೆಂಗಳೂರಿನಿಂದ ಇಲ್ಲಿವರೆಗೆ ತಲುಪಿಸಿದಂತಹ ಪಬ್ಲಿಕ್ ಟಿವಿ ಮತ್ತು ರಂಗನಾಥ್ ಸರ್ಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದೀವಿ. ಇದೆಲ್ಲ ನಮ್ಮ ಛಾಯಾಗ್ರಾಹಕರ ಸಂಘದ ಸದಸ್ಯರು, ಇವರೆಲ್ಲ ಇವರು ಮಾಜಿ ಅಧ್ಯಕ್ಷರು ರವಿ ಉಪ್ಪಿನ ಅಂತೇಳಿ ಬಹಳಷ್ಟು ಒಂದು ವಾರದಿಂದ ಓಡಾಡ್ತಾ ಇದ್ದಾರೆ. ಮಳೆ ಪ್ರಾರಂಭವಾದ ದಿನದಿಂದ ಇವತ್ತಿನವರೆಗೆ, ಮಳೆ ಪ್ರಾರಂಭ ಆದಾಗ ಜನರುಗಳ ರಕ್ಷಣೆ ಮಾಡುವ ಕಾರ್ಯದಲ್ಲಿ ತೋಡ್ಕೊಂಡಿದ್ದೀವಿ. ಮಳೆ ನಿಂತಾದ ನಂತರ ದಾನಿಗಳಿಂದ ಸಂಗ್ರಹಿಸಿರುವಂತಹ ಈ ದಾನಿಗಳನ್ನ ಸಪರೇಟ್ ಆಗಿ ಪ್ಯಾಕ್ ಮಾಡಿ ಅವತ್ತಿನ ಯಾರು ಸಂತ್ರಸ್ತರಾಗಿದ್ದಾರೋ ಆ ಸಂತ್ರಸ್ತರಿಗೆ ಮುಟ್ಟಿಸುವಂತ ಕೆಲಸ ನಾವು ನಿರತರಾಗಿದ್ದೀವಿ. ಇನ್ನು ಬಂದ್ರೆ ಈ ತರದ ಸಪರೇಟ್ ಆಗಿ ಪ್ಯಾಕ್ ಮಾಡಿ ಹಂಚುವಂತ ಕೆಲಸ ನಮ್ಮ ಮನೆ ಕೆಲಸ ಅದೇನೇ ಇರಲಿ ಅದೆಲ್ಲವನ್ನು ಮೀರಿ ನಾವು ನಿಂತು ಈ ಕೆಲಸ ಮಾಡ್ತೀವಿ. ಕೊಟ್ಟರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇವರು ಆನಂದ್ ಹಳಕಟ್ಟೆ ಅಂತೇಳಿ
ಇವರು ಗೋಪಿ ಅಂತೇಳಿ, ಇವರು ಸಂತೋಷ್ ಅಂತೇಳಿ, ಇವರೆಲ್ಲ ನಮ್ಮ ಜಾಯಕರ ಸಂಘದ ಸದಸ್ಯರೇ. ಇವತ್ತು ರಾತ್ರಿ 12:30 ಆಗಿದೆ, ರಾತ್ರಿ 12:30 ಆಗಿದೆ. ಇನ್ನು ನಾವು ಕೆಲಸ ಮಾಡ್ತಾ ಇದೀವಿ, ನಾಳೆ ಬೆಳಗ್ಗೆ ಮತ್ತೆ 7 ಗಂಟೆಗೆ ಸೇರ್ತೀವಿ. 7 ಗಂಟೆಯಿಂದ ಮತ್ತೆ ಸಾಯಂಕಾಲವರೆಗೆ ಇದೆಲ್ಲ ಪ್ಯಾಕ್ ಮಾಡಿ ಆದ ನಂತರ ನಾವು ಒಂದ್ ಕಡೆಗೆ ಸೇರಿಸಿಡ್ತೀವಿ. ತಹಸೀಲ್ದಾರ್ ಅವ್ರ ನಿರ್ದೇಶನ ಬಂದಾದ ನಂತರ ಅವ್ರು ಯಾವ ಹಳ್ಳಿಗೆ ತಲುಪಿಸಬೇಕು ಅಂತ ಹೇಳ್ತಾರೋ ಆ ಹಳ್ಳಿಗೆ ತಲುಪಿಸ್ತೀವಿ. ಸಂತ್ರಸ್ತರು ಯಾರು ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇಂಥ ಮಹಾದಾನಿಗಳು ನಮ್ ಜೊತೆ ನಿಮ್ ಜೊತೆ ಇದ್ದಾರೆ, ನಾವು ಕೂಡ ನಿಮ್ ಜೊತೆಗಿದ್ದೀವಿ. ಇವತ್ ನಿಮ್ಗೆ ಬಂದಿದೆ, ನಾಳೆ ಇನ್ಯಾರಿಗೂ ಬರ್ತದೆ. ಹಾಗಿರೋದ್ರಿಂದ ಯಾವಾಗ ಕಷ್ಟದ ದಿನಗಳು ಬರ್ತದೋ ಕಷ್ಟದ ದಿನಗಳು ಹಾಗೆ ಇರೋದಿಲ್ಲ, ಪರಿಹಾರ ಆಗ್ತದೆ, ಪರಿಹಾರ ಇದ್ದೇ ಇರ್ತದೆ. ಪರಿಹಾರವನ್ನು ಎದುರಿಸೋದಕ್ಕೆ ನಾವು ನಿಮ್ ಜೊತೆಗಿದ್ದೀವಿ. ಕರ್ನಾಟಕದ ಮಹಾಜನತೆ ನೀವೇ ನೋಡ್ತಿದ್ದ ಇಷ್ಟು ಮೆಟಲ್ ಅಂತ ತಂದುಕೊಟ್ಟಿದ್ದಾರೆ, ಇನ್ನೂ ಕೊಡ್ತೀವಿ ಅನ್ನೋ ವಾಗ್ದಾನ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಅಂಜುವಂತದ್ದೇನಿಲ್ಲ, ನಿಮಗೆ ಸರ್ಕಾರ ಕೂಡ ಪರಿಹಾರ ಕೊಡೋದಕ್ಕೆ ಸಿದ್ಧವಾಗಿದೆ, ಮತ್ತೆ ಜನತೆ ಕೂಡ ನಿಮ್ ಜೊತೆಗಿದ್ದಾರೆ. ಸಂತ್ರಸ್ತರು ಕೂಡ ಯಾರು ಮನಗುದ್ದುವಂತ ಅವಶ್ಯಕತೆ ಇಲ್ಲ. ಕೊಟ್ಟರಂತವ್ರಿಗೆ ಮತ್ತೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದೀವಿ. ನಮಸ್ಕಾರ.